ಪೌರ ಕಾರ್ಮಿಕರಿಗೆ ಗುಡ್ ನ್ಯೂಸ್ ಕೊಟ್ಟಿದೆ ಬಿಬಿಎಂಪಿ ಇನ್ನು ಮುಂದೆ ಪೌರ ಕಾರ್ಮಿಕರಿಗೆ ಬಿಸಿಯೂಟದ ಬದಲು ಹಣ ನೀಡೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ ಬಿಸಿಯೂಟ ಬದಲು ಪೌರ ಕಾರ್ಮಿಕರ ಅಕೌಂಟ್ಗೆ ಹಣವನ್ನ ವರ್ಗಾವಣೆ ಮಾಡಲಾಗುತ್ತೆ ಹೊಸ ಯೋಜನೆ ಜಾರಿಗೆ ತರಲು ಬಿಬಿಎಂಪಿ ಆಯುಕ್ತರಿಂದ ಚಿಂತನೆ ಕೂಡ ನಡೆದಿದೆ ಪೌರ ಕಾರ್ಮಿಕರ ಅಕೌಂಟ್ಗೆ ದಿನನಿತ್ಯ 30 ರೂಪಾಯಿಯನ್ನ ರವಾನೆ ಮಾಡಲಾಗುತ್ತೆ ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಬಿಬಿಎಂಪಿ ಸಲ್ಲಿಸಿದೆ ಇಸ್ಕಾನ್ ಸಂಸ್ಥೆಗಳ ಮೂಲಕ ಬಿಸಿಯೂಟವನ್ನು ನೀಡಲಾಗ್ತಾಯಿತ್ತು ಪೌರ ಕಾರ್ಮಿಕರಿಗೆ ಬಿಸಿಯೂಟ ಆರಂಭದಿಂದಲೂ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ರು ಪೌರ ಕಾರ್ಮಿಕರು ಊಟದಲ್ಲಿ ಉಪ್ಪು ಖಾರ ರುಚಿ ಇಲ್ಲ ಅಂತ ಆರೋಪ ಮಾಡುತ್ತಾ ಇದ್ರು ಹೀಗಾಗಿ ಹೊಸ ಯೋಜನೆಯನ್ನ ಜಾರಿಗೆ ತರಲು ಬಿಬಿಎಂಪಿ ಚಿಂತನೆ ನಡೆಸಿದೆ ಇದರಲ್ಲಿ ಈ ಪ್ರಶ್ನೆ ಬಂದೆ ಬರುತ್ತೆ ನಾವು ಈಗ ಇನ್ನೊಂದು ಯೋಜನೆ ಮಾಡ್ತಾ ಇದೀವಿ ಪೌರ ಕಾರ್ಮಿಕರು ನಮಗೆ ಊಟ ಏನಿದೆ ಇದು ಸರಿ ನಮ್ಮ ಟೇಸ್ಟ್ ಗೆ ಅನುಗುಣವಾಗಿ ಇಲ್ಲ ಅಂತಾನೂ ಹೇಳ್ತಾ ಇದ್ದಾರೆ ಫ್ರೀಡಂ ಆಪಲ್ ಕಲ್ತು ಗಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಎಣ್ಣೆಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಅದರಲ್ಲಿ 30-40% ತಿಂತಾನೂ ಇಲ್ಲ ಹೀಗಾಗಿ ನಾವು ಕೂಡ ಒಂದು ಪ್ರಪೋಸಲ್ ಮಾಡ್ತಾ ಇದೀವಿ ಇನ್ನು ಮುಂದೆ ಡಿಬಿಟಿ ಮಾಡೋಣ ಅದರಲ್ಲಿ ಫಿರ್ ಸೇಮ್ ಪ್ರಶ್ನೆ ಬರುತ್ತೆ ಆ ಡಿಬಿಟಿ ಹಣ ಊಟಕ್ಕೆ ಹೋಗಿಲ್ಲ ಬೇರೆ ಕೆಲಸಕ್ಕೆ ಬಳಸಿದ್ದಾರೆ ನಾವು ಏನು ಹೇಳ್ತೀವಿ ಒಬ್ಬ ಪೋಷಕರಿಗೆ ತಮ್ಮ ಮಕ್ಕಳದು ಹಿತಾಸಕ್ತಿ ನೋಡಲಕ್ಕೆ ಏನು ಇಷ್ಟ ಇರುತ್ತೆ ನಮಕ್ಕಿಂತ ಜಾಸ್ತಿ ಇರುತ್ತೆ ಹೀಗಾಗಿ ನಾವು ಡಿಬಿಟಿ ಮಾಡ್ತಾ ಇರೋದು ಯಾಕಂದ್ರೆ ಅವರು ನಮಕ್ಕಿಂತ ಅದು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಅಂತ ನಾವು ಭಾವಿಸುತ್ತೇವೆ ಅದರಲ್ಲಿ ಕೆಲವರು ಇತರ ಇರಬಹುದು 4-5% ಆ ತರ ಇರ್ತಾರೆ ನಮಗೆ ಹೇಳಲಕ್ಕೆ ಆಗಲ್ಲ ಆ ಅಂತ ಹೇಳಿಬಿಟ್ಟು ಪೋಷಕರೇ ಸರಿಯಿಲ್ಲ ಅಂತ ಹೇಳುವುದು ನಮ್ಮ ಪ್ರಕಾರ ಸರಿಯಾದ ವಾದ ಇಲ್ಲ ಡಿಬಿಟಿ ಮಾಡ್ತೀವಿ ಅಂದ್ರೆ ಇಲ್ಲಿ ಮಧ್ಯಾನದ ಬಿಸಿಯೂಟವನ್ನ ಪೌರ ಕಾರ್ಮಿಕರಿ ಅವರಿಗೆ ನೀಡಲಾಗ್ತಾ ಇತ್ತು ಆದ್ರೆ ಆ ಊಟದ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸುತ್ತಾ ಇದ್ದರು ಪೌರ ಕಾರ್ಮಿಕರು ಆ ಊಟ ರುಚಿ ಇರೋದಿಲ್ಲ ಅಂತ ಅಂದ್ರೆ ಊಟದ ಬದಲು ಹಣವನ್ನ ನೀಡಿ ಅನ್ನುವಂತ ಒಂದು ಅವರ ಮನವಿಯನ್ನ ಸಂಬಂಧಪಟ್ಟ ಅಧಿಕಾರಿಗಳ ಮುಂದೆ ಇಟ್ಟಿದ್ರು ಈಗ ಪೌರ ಕಾರ್ಮಿಕರಿಗೆ ಆ ಬಿಸಿಯೂಟದ ಬದಲಿಗೆ ದಿನಕ್ಕೆ 30 ರೂಪಾಯಿ ಅಂತ ಅವರ ಅಕೌಂಟ್ ಗೆ ಹಣ ಹಾಕೋದಕ್ಕೆ ನಿರ್ಧಾರವನ್ನ ಮಾಡಲಾಗಿರುವಂತದ್ದು ಈ ಕುರಿತು ಪ್ರಸ್ತಾವನೆಯನ್ನ ಬಿಬಿಎಂಪಿ ಸಲ್ಲಿಸಿದೆ ಈ ಬಗ್ಗೆ ತುಷಾರ್ ಗಿರಿನಾಥ್ ಅವರು ಮಾಹಿತಿಯನ್ನ ನೀಡಿದ್ದಾರೆ ಫ್ರೀಡಂ ಆಪಲ್ ಕಲ್ತು ಗಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಎಣ್ಣೆಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ